ಭೂಗತ ಲೋಕದ ಮಾಜಿ ಡಾನ್ ಜಯ ಕರ್ನಾಟಕ ಸಂಘಟನೆ ಸಂಸ್ಥಾಪಕ ಮುತ್ತಪ್ಪ ರೈ ಅವರ ಜೀವನಾಧಾರಿತ ಚಿತ್ರ ಈಗ ಸ್ಯಾಂಡಲ್ವುಡ್ನಲ್ಲಿ ಬರಲಿದೆ. ಒಂದಾನೊಂದು ಕಾಲದಲ್ಲಿ ಡಾನ್ ಆಗಿ ಮೆರೆದ ಮುತ್ತಪ್ಪ ರೈ ಬೆಂಗಳೂರು, ಮಂಗಳೂರು, ಮುಂಬೈನಲ್ಲಿ ಸಾಕಷ್ಟು ಹೆಸರು ಮಾಡಿದ್ರು. ಅವರ ಜೀವನಾಧಾರಿತ ಸಿನಿಮಾ ಮಾಡೋಕ್ಕೂ ಸಾಕಷ್ಟು ನಿರ್ದೇಶಕರು ಮುಂದಾಗಿದ್ರು, ಆದರೆ ಸಾಧ್ಯವಾಗಿರಲಿಲ್ಲ. ಆದರೆ ಇದೀಗ ನಿರ್ದೇಶಕ ರವಿ ಶ್ರೀವತ್ಸ ಮುತ್ತಪ್ಪ ರೈ ಅವರ ಜೀವನಾಧಾರಿತ ಚಿತ್ರವನ್ನ ಮಾಡಲು ಮುಂದಾಗಿದ್ದಾರೆ. ಇದಕ್ಕೆ ಎಂಆರ್ ಎಂದು ಹೆಸರಿಟ್ಟಿದ್ದಾರೆ. ಒಬ್ಬ ರೈಟರ್ ಆಗಿ ಕಥೆಯನ್ನು ಶುರು ಮಾಡಿದೆ, ಇವತ್ತೊಬ್ಬ ಡೈರೆಕ್ಟರ್ ಆಗಿ ಕಥೆಯನ್ನು ನಿಮ್ಮ ಮುಂದೆ ತೆರೆ ಮೇಲೆ ತರಲಿಕ್ಕೆ ಒಂದು ಬಹಳ ಒಂದು ಖುಷಿಯಿಂದ ಅದನ್ನು ಚಿತ್ರೀಕರಿಸಿ ನಿಮ್ಮ ಮುಂದೆ ತರುವಂಥ ಒಂದು ಅವಕಾಶವನ್ನು ಇದೇ ಮುತ್ತಪ್ಪಣ್ಣವರು ನನಗೆ ಒದಗಿಸ್ಕೊಟ್ಟಿದ್ದಾರೆ. ಈ ಚಿತ್ರದಲ್ಲಿ ಸಾಕಷ್ಟು ಹೊಸ ಮುಖಗಳು ಇರಲಿದ್ದು ಗುರುಕಿರಣ್ ಅವರ ಸಂಗೀತ ಹಾಗೂ ವಿಕ್ರಮ್ ಅವರ ಸಾಹಸವಿದೆ. ಮಧು ಬಂಗಾರಪ್ಪ ಅವರನ್ನು ಕೂಡ ಚಿತ್ರದಲ್ಲಿ ನಟಿಸುವಂತೆ ಕೇಳಿಕೊಳ್ಳಲಾಗಿದ್ದು ಅವರೊಂದಿಗೆ ಸಾಮಾಜಿಕ ಹೋರಾಟಗಾರ ಪ್ರಶಾಂತ್ ಸಂಬರಗಿ ಕೂಡ ಚಿತ್ರದಲ್ಲಿ ಅಭಿನಯಿಸುತ್ತಿದ್ದಾರೆ. ಎಂಆರ್ ಪಿಕ್ಚರ್ ಅನ್ನ ಅನೌನ್ಸ್ ಮಾಡಿದಾಗ ಅದಕ್ಕೆ ಲೀಗಲ್ ಆಗಿ ಅಥವಾ ಕಾಂಪ್ಲಿಕೇಟ್ ಆಗಿರ್ತಕ್ಕಂಥ ಅನೇಕ ತೊಡಕುಗಳನ್ನ ಹೇಗೆ ನಿಭಾಯಿಸಬೇಕು ಅಂತ ಬಂದಂಥ ರವಿ ಶ್ರೀವಾಸ್ತವ ನಾನು ಆ ಪಿಕ್ಚರಲ್ಲಿ ಮಾಡಲೇಬೇಕು ಅಂತ ಹಠ ಮಾಡಿ ನನ್ನನ್ನು ಈ ಪಿಕ್ಚರ್ಗೆ ಒಂದು ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಇನ್ನು ಚಿತ್ರದ ನಾಯಕ ನಟನಾಗಿ ನಟಿಸ್ತಿರೋ ನಿರ್ಮಾಪಕ ಶೋಭಾ ರಾಜಣ್ಣ ಅವರ ಪುತ್ರ ದೀಕ್ಷಿತ್ ಈ ಹಿಂದೆ ಡೆಡ್ಲಿ ಸೋಮಾ ಚಿತ್ರದಲ್ಲಿ ಬಾಲ ನಟನಾಗಿ ನಟಿಸಿದ್ದಾರೆ. ಇನ್ನು ಚಿತ್ರಕ್ಕೆ ಯಾರನ್ನ ನಾಯಕ ನಟಿಯಾಗಿ ಆಯ್ಕೆ ಮಾಡಿಕೊಳ್ಬೇಕು ಎಂಬ ಬಗ್ಗೆ ಮಾತುಕತೆ ಮಾಡಲಾಗ್ತಿದೆ. ಇನ್ನು ಎಂಆರ್ ಚಿತ್ರದ ಮೊದಲ ಭಾಗವಾಗಿ ಇವತ್ತು ರಾಮನಗರ ತಾಲೂಕಿನ ಶಿಲಾಂಧರದಲ್ಲಿ ಚಿತ್ರದ ಫೋಟೋ ಶೂಟ್ ನಡೆಯಿತು. ನಾಯಕ ನಟ ದೀಕ್ಷಿತ್ ಹೆಲಿಕಾಪ್ಟರ್ನಿಂದ ಇಳಿದು ಬರುವ ದೃಶ್ಯವನ್ನ ಚಿತ್ರೀಕರಿಸಲಾಯಿತು, ಜೊತೆಗೆ ಫೋಟೋ ಶೂಟ್ಗಳನ್ನ ಮಾಡಲಾಯಿತು. ರವಿ ಸರ್ ನನಗೆ ತುಂಬಾನೇ ದೊಡ್ಡ ಆಶೀರ್ವಾದ ಮಾಡಿದ್ದಾರೆ. ಮುತ್ತಪ್ಪ ರೈ ಸರ್ ಒಂದು ಕತೆ, ಆಮೇಲೆ ಅವರು ನನ್ನ ಪಾಲಿಗೆ ಇವಾಗ ದೇವರು, ಯಾಕೆಂದರೆ ಅವರ ಪಾತ್ರನ ನಾನು ನಿರ್ವಹಿಸ್ಕೊಂಡು ಹೋಗಬೇಕು, ತುಂಬ ದೊಡ್ಡ ಜವಾಬ್ದಾರಿ ಇದೆ ನನಗೆ. ಮುತ್ತಪ್ಪ ರೈ ಪಾತ್ರ ಮಾಡ್ತಿರುವ ನಟ ದೀಕ್ಷಿತ್ಗೆ ಮುತ್ತಪ್ಪ ರೈ ಅವರ ಹಳೆಯ ವಿಡಿಯೋಗಳು, ಬಾಲ್ಯದ ಫೋಟೋಗಳನ್ನು ತೋರಿಸಿ ಹೀಗೆ ಪಾತ್ರವನ್ನ ಮಾಡಬೇಕು ಎಂದು ತಿಳಿಸಲಾಗಿದೆ. ಈ ಬಗ್ಗೆ ಮಾತನಾಡಿದ ನಿರ್ಮಾಪಕ ಶೋಭಾ ರಾಜಣ್ಣ, ತಮ್ಮ ಮಗನನ್ನ ಹೀರೋ ಮಾಡೋಕ್ಕಂತಾನೆ ಕಳೆದ 20 ವರ್ಷಗಳಿಂದ ಟ್ರೈನಿಂಗ್ ಕೊಟ್ಟಿದ್ದೇವೆ ಅಂದರು. ನಾವು ಮಗನ್ನ 15 ವರ್ಷದಿಂದ ನಾವು ಪ್ರಿಪೇರ್ ಮಾಡಿದ್ದೀವಿ, ಡೆಡ್ಲಿ ಸೋಮಾಯಿಂದ 15 ವರ್ಷದಿಂದ ಪ್ರಿಪೇರ್ ಮಾಡಿದ್ದೀವಿ. ಎಲ್ಲ ಇದನ್ನು ಕಲಿಸಿದ್ದೀವಿ ಇಂಡಸ್ಟ್ರಿ. ಇವಾಗ ನಿಮಗೆ ನಾವು ಇಷ್ಟು ದಿವಸ ನಮ್ಮಗ ಆಗಿದ್ದ, ಇವಾಗ ನಿಮ್ಗಳೆಲ್ಲ ನೀವು ನಿಮ್ಮಗ ಅಂತ ಅನ್ಕೊಂಡು ಆಶೀರ್ವದಿಸಬೇಕು ಅಂತ ಕೇಳ್ಕೊತೀನಿ. ಮುತ್ತಪ್ಪರೈ ಅವರ ಕುರಿತು ಚಿತ್ರ ಮಾಡುತ್ತಿರುವ ಬಗ್ಗೆ ಮುತ್ತಪ್ಪರೈ ಕುಟುಂಬಸ್ಥರಿಗೆ ಚಿತ್ರತಂಡ ಈಗಾಗಲೇ ಮಾಹಿತಿ ನೀಡಿದೆ. ಎಂಆರ್ ಚಿತ್ರ 3 ಭಾಗವಾಗಿ ತೆರೆ ಮೇಲೆ ಬರಲಿದ್ದು ಮುತ್ತಪ್ಪರೈ ಅವರ ಹುಟ್ಟಿನಿಂದ ಹಿಡಿದು ಅವರ ಪ್ರಾರಂಭದ ದಿನಗಳು, ಆನಂತರ ಡಾನ್ ಆಗಿದ್ದು, ಆನಂತರ ಎಲ್ಲವನ್ನೂ ಬಿಟ್ಟಿದ್ದು, ಆಮೇಲೆ ಜಯ ಕರ್ನಾಟಕ ಸಂಘಟನೆ ಕಟ್ಟಿದ್ದು, ಹೀಗೆ ಎಲ್ಲಾ ಅಂಶಗಳು ಚಿತ್ರದಲ್ಲಿರಲಿವೆ. ಇದಕ್ಕಾಗಿ ಚಿತ್ರವನ್ನ ಬೆಂಗಳೂರು, ಮಂಗಳೂರು, ಪುತ್ತೂರು, ಬಾಂಬೆ, ದುಬೈನಲ್ಲಿ ಚಿತ್ರೀಕರಿಸಲು ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಒಟ್ಟಾರೆ ಎಂಆರ್ ಚಿತ್ರದ ಚಿತ್ರೀಕರಣ ಇದೀಗ ಆರಂಭವಾಗಿದ್ದು ಎಲ್ಲವೂ ಅಂದುಕೊಂಡಂತೆ ಆದರೆ ಮುಂದಿನ ವರ್ಷ ಸೆಪ್ಟೆಂಬರ್ ವೇಳೆ ತೆರೆ ಮೇಲೆ ಬರಲಿದೆ. ಪ್ರಶಾಂತ್ ಹುಲಿಕೆರೆ, TV9, ರಾಮನಗರ.